ಇನ್ನೊಂದು ಏನಂತಂದ್ರೆ ಇಲ್ಲಿ ಸಮಸ್ಯೆ ಹುಟ್ಟೋದು ಏನಂತಂದ್ರೆ ಇವರು ಇವ್ರ ಮೇಲ್ಮೇಲೆ ಪದರಗಳಲ್ಲಿ ಇರತಕ್ಕಂತ ಕೇಸ್ಗಳನ್ನ ಗಮನಿಸ್ತಿದ್ದಾರೆ. ತುಂಬಾ ಒಳಗೆ ಹೋಗ್ಬೋದ್ರಿ ನೀವು, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದಲಿತರು ದೌರ್ಜನ್ಯಕ್ಕೊಳಗ, ಸಣ್ಣ ಸಣ್ಣ ವಿಷಯ ಮಾಹಿತಿ ಹಕ್ಕದಲ್ಲಿ ಮಾಹಿತಿ ಹಕ್ಕದಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳಿ ಅದ್ರ ಮೇಲೆ ದೌರ್ಜನ್ಯ, ಅದ್ರ ಮೇಲೆ ಬೇರೆ ತರ ಕೇಸ್ಗಳು ಆಯ್ತಲ್ಲ. ಅರಣ್ಯ ಇಲಾಖೆನಲ್ಲಿ ಇವರಿಗೆ ಪರಭಾರ ವಹಿಸಿಕೊಂಡ್ರಂತ ಅವ್ರ ಮೇಲೆ ಕೇಸ್ಗಳು, ಭುವನೇಶ್ ವಿದ್ಯಾಸಮ್ಮ ಸಾರಟ್ಟ ಮಂದಿನಲ್ಲಿ ಸಂಬಳ ಕೊಟ್ಟಿಲ್ಲ ಇವ್ರ ಮೇಲೆ ಕೇಸ್ಗಳು. ಒಂದ್ ಬರೀ ಒಂದೆಲ್ಲ ಎರಡಲ್ಲ, ಇದು ಸಣ್ಣ ಸಣ್ಣ ಬದುಕಿನಲ್ಲಿರತಕ್ಕಂತ ಎಲ್ಲಾ ಆಯಾಮಗಳಲ್ಲಿ ಎಲ್ಲಾ ತರದಲ್ಲೂ ಕೂಡ ದಲಿತರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ. ಅದು ನೀರು ಕುಡಿಯುವ ವಿಷಯ ಇರ್ಬೋದು, ದೇವಸ್ಥಾನ ಪ್ರವೇಶ ಇರ್ಬೋದು, ಯಾವುದೇ ಹೋಟ್ಲ್ ಹೋಗೋದಿರ್ಬೋದು, ಯಾವುದೇ ಒಂದು ಬೇರೆ ಬೇರೆ ಕಡೆ ಪ್ರವೇಶ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಇವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾರು ಪರ ಧ್ವನಿ ಎತ್ತದು? ಇವ್ರು ಕೇಳ್ತಿದ್ದಾರೆ ಏನಂತಂದ್ರೆ, ಆಯಕಟ್ಟ ಜಾಗದಲ್ಲಿ ಸುರಣೆಯನ್ನು ಕೂಡಿಸಿ, ಆಯಕಟ್ಟ ಜಾಗದಲ್ಲಿ ಬೇರೆಯನ್ನು ನಮ್ಮನ್ನು ಕೂಡಿಸಿ. ಎಂಪವರ್ಮೆಂಟ್ ಆಫ್ ಪವರ್ ಅಲ್ವಾ? ಹೋರಾಟ ಮಾಡಿ ಮುಂದೆ ಬರ್ಬೇಕು ನೀವು. ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಕಾಣಿಸ್ಕೊಂಡಿರೋದೇ ಹೋರಾಟದ ಫಲದಿಂದ. ಈಗ ನಮ್ಮ ಕಶ್ಯಪ ಸಾಹೇಬರು ಅವರು ಗಮನಿಸಿಲ್ಲ, ಅವ್ರು ಹೇಳಿದ್ದು ಕೆಲವು ಸ್ವಯಂ ಘೋಷಿತ ದಲಿತ ನಾಯಕರು ಉಟ್ಕೊಂಡಿದ್ದಾರೆ, ಅದನ್ನ ಅಲ್ಲಗಲ್ಲಿ ಹೇಳಿಲ್ಲ, ಅದನ್ನ ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ರಾಜ್ಯದ ದಲಿತ ಸಂಘಟನೆಗಳ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲವನ್ನೂ ಕಳ್ಕೊಂಡಿದ್ದೀವಿ, ಸಮುದಾಯಕ್ಕೋಸ್ಕರ ಎಲ್ಲವನ್ನೂ ಕಳ್ಕೊಂಡು ಸಮುದಾಯಕ್ಕೋಸ್ಕರ ದುಡಿತವ್ರು ಅನೇಕ ನಾಯಕರು ಇದ್ದೀವಿ, ಅವ್ರು ನೋಡ್ಬೇಕಷ್ಟೇ. ಮತ್ತೆ ನಾನು ಯಾರನ್ನೂ ಕೇಳಿಲ್ಲ ಅಂತದ್ರಲ್ಲ, ದಿನನಿತ್ಯ ಒಂದು ಪಿ ಟಿ ಎಸ್ ಎಲ್ ಹೋರಾಟ ಆಗ್ಬೋದು, ಎಸ್ ಸಿ ಪಿ ಟಿ ಎಸ್ ಪಿ ಹೋರಾಟ ಆಗ್ಬೋದು, ಈ ರಾಜ್ಯದಲ್ಲಿ ನಡೆಯುವಂಥ ದೌರ್ಜನ್ಯಗಳ ಬಗ್ಗೆ ಹೋರಾಟ ಮಾಡ್ತಾ ಇದಾರಲ್ಲ, ನೂರಾರು ಜನ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಯೋಜನ ಏನಾಗ್ತಾ ಕೇಳಿ ಕೇಳಿ, ಅಧಿಕಾರ ನಮ್ಮ ಕೈಲಿಲ್ವಲ್ಲ. ಈಗ ನಮ್ಮಲ್ಲಿ ಗೆದ್ದಿರುವಂತ 51-52 ಜನ ಶಾಸಕರು ಯಾರಿದ್ದಾರೋ ಅವ್ರು ಹೋಗಿ ಆ ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಾ ಇರೋ ಪ್ರಯುಕ್ತ ನಮಗೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ನೋಡಿ. ನಮ್ಮ ಮೀಸಲಾತಿ ನಾವು ಯಾವ್ದೋ ಒಂದು ಒಂದು ಸ್ಕಾಲರ್ಶಿಪ್ ತಗೋಬೇಕಾದ್ರೆ ನಮ್ಮ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸ್ಕಾಲರ್ಶಿಪ್ ತಗೋಬೇಕಾದ್ರೆ ನಮಗೆ ಮಾತ್ರ ಮಾನದಂಡ ಎಸ್ ಸಿ ಎಸ್ ಟಿಗಳಿಗೆ 2.5 ಲಕ್ಷ, ನಮ್ಮ ವಾರ್ಷಿಕ ವರಮಾನ 2.5 ಲಕ್ಷಕ್ಕೆ ಮೀರಬಾರದು ಅಂತ, ಬೇರೆ ಸಮುದಾಯಕ್ಕೆ 8 ಲಕ್ಷ. ಕಾನೂನನ್ನು ಮಾಡಿ ನಮ್ಮ ರಕ್ಷಣೆ ಮಾಡೋರೆ ಕಾಯುವವರೇ ಕೊಲ್ಲೋರಾದರೆ ಹೆಂಗ್ರಿ ಯಾರದ ರಕ್ಷಣೆ ಕೇಳುವಂಥದ್ದು? ಇದು ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಏನು ಶೇಣಿಕದ ಸಮಾಜದ ಮನಸ್ಥಿತಿ, ರೋಗಗ್ರಸ್ತ ಮನಸ್ಸುಗಳು, ರೋಗಗ್ರಸ್ತ ಸರ್ಕಾರಗಳು, ರೋಗಗ್ರಸ್ತ ಅಧಿಕಾರಿಗಳು, ರೋಗಗ್ರಸ್ತ ಕಾರ್ಯಾಂಗ, ರೋಗಗ್ರಸ್ತದ ಶಾಸಕಾಂಗಗಳು ಇರೋದ್ರಿಂದ ಈ ರೀತಿ ಆಗ್ತಾ ಇದ್ದಾವೆ. ನಮಗೇನಾದರೂ ಒಂದಿಷ್ಟು ಇವತ್ತು ಉಸಿರಾಡಲಿಕ್ಕೆ ಒಂದಷ್ಟು ಭರವಸೆ ಇದ್ದರೆ ಅದು ನ್ಯಾಯಾಂಗದ ಮೇಲೆ. ಬಟ್ ಅಲ್ಲೂ ಕೂಡ ಅಸಮಾನತೆ ಇದೆ, ಯಾಕೆಂದರೆ ಅಲ್ಲೂ ಕೂಡ ಈಗ ಇವತ್ತು ನೋಡಿ ನಮ್ಮ ಇವರು ಭಾಳ ಚೆನ್ನಾಗಿ ಗೊತ್ತಿದೆ, ಈ ಅಟ್ರಾಸಿಟಿ ಕೇಸ್ಗಳು ನಡೆದಂಥ ಸಂದರ್ಭದಲ್ಲಿ ಅವರಿಗೆ ಅವರು ಅಪ್ಸ್ಕ್ಯಾಂಡಿಂಗ್ ಆಗ್ತಾರೆ, ಆಂಟಿಸೆಪ್ಟಿಕ್ ಬೇಲ್ಗೆ ಅಪ್ಲೈ ಮಾಡ್ತಾರೆ, 18 ಪ್ರಕಾರ ಅವ್ರಿಗೆ ಆಂಟಿಸೆಪ್ಟಿಕ್ ಬೇಲ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ. ಮೊನ್ನೆ ಹೊಸ ಅಮೆಂಡ್ಮೆಂಟ್ ಆಗಿ 18A ಆಗಿದೆ, ಯಾವುದೇ ಕಾರಕ್ಕೂ ಅವ್ರಿಗೂ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅಂತ. ಪಿ ಪಿಗಳು ಅದನ್ನು ಅಪ್ಲೈಯೇ ಮಾಡೋದಿಲ್ಲ, ಯಾಕಂದ್ರೆ ಪಿ ಪಿಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಅದರ ಸೈಡ್ ಹೇಳಬೇಕು, ಅವ್ರು ತಿಳಿಸೋದು ಇಲ್ಲ, ತಿಳಿಸೋದೇ ಇಲ್ಲ. ಈಗ ನಮ್ಮ ಬ್ರದರ್ ಅಂತ ಹೋರಾಟಗಾರರನ್ನ ಪಿ ಪಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಪಿ ಪಿ ಮಾಡ್ಬೇಕಾದ ಸರ್ಕಾರ ಮಾಡೋದಿಲ್ಲ, ಗಮನಿಸಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.